ನಮ್ಮಂತ ಹೆಣ್ಣು ಕುಲದವರನ್ನ ಸ್ವರ್ಗಕ್ಕೆ ಕರೆದುಕೊಂಡು ಬಂದಿ ಅಧರ್ಯೆ ಮುಕ್ತಿ ಮನೆ ಮುಟ್ಟಿಸಿದ್ಯಾ ಶರಣು ತಂದೆ ಶರಣು ಶಿವನನ್ನು ನಂಬಿದ ಶರಣರಿಗೆ ಕುಲವುಂಟೆ ಹರಳೆಯನವರೇ ನೀವು ಹಿರಿಯ ಭಕ್ತರು ಅನುಭವಿಗಳು ನನ್ನಂತವರನ್ನು ಆಶೀರ್ವದಿಸಬೇಕು ಏನಂದ್ರಪ್ಪ ಇನ್ನೊಂದು ಸಾರಿ ಹಾಗನ್ನಬೇಡಿ ನೀವು ಹಾಗೆ ಹೇಳಿ ನಮಗೆ ಇನ್ನಿಷ್ಟು ಪಾಪ ಹೊತ್ತಬೇಡಿ ನಿನ್ನೆ ದಿವಸ ನೀವು ಇವರಿಗೆ ಶರಣಾರ್ಥಿ ಅಂತ ಹೇಳಿ ಹೊರಿಸಿದ ಪಾಪವೇ ನಾವಿನ್ನೂ ಕಳ್ಕೊಂಡಿಲ್ಲ ಅಂದ್ರೆ ನನ್ನೊಡೆಯ ನಿನ್ನ ನಮಸ್ಕಾರಕ್ಕೆ ನಾವು ಅರ್ಹರೇ ನನಗಿಂತ ಕಿರಿಯರು ಯಾರು ಇಲ್ಲ ಹರಳೆಯನವರೇ ಅದು ನಿನ್ನ ದೊಡ್ಡತನದ ಗುರುತು ತಂದೆ ನಮ್ಮದೊಂದು ಕೋರಿಕೆಯನ್ನು ನಡೆಸಿಕೊಡಬೇಕು ಹೇಳಿರಪ್ಪ ಶಿರಸಾವಶಿಸಿ ನಡೆಸಿಕೊಡುತ್ತೇನೆ ಈ ಎಕ್ಕಡ ನಿಮಗೆ ಅಂತ ನಮ್ಮ ಕೈಯಾರ ನಮ್ಮ ತೊಡೆ ಚರ್ಮದಿಂದ ಮಾಡಿದ್ದೇವೆ ಇದನ್ನು ಮೆಟ್ಟಿ ನಮ್ಮ ಪಾಪದ ಹೊರೆಯನ್ನು ಇಳಿಸಿ ದೇವರೇ ಕ್ಷಮಿಸು ಇದು ನೀವು ಮಾಡಿದ ಪಾದರಕ್ಷೆಗಳೇ ನಿಮ್ಮ ಕೈಯಾರ ನಿಮ್ಮ ತೊಡೆಯ ಚರ್ಮದಿಂದ ಮಾಡಿದವುಗಳೇ ಆಹಾಹಾ ಎಷ್ಟು ಸೊಗಸಾಗಿದೆ ಜಗತ್ತಿನಲ್ಲಿ ಇದುವರೆಗೂ ಯಾರೂ ಕಂಡು ಕೇಳಿ ಅರಿಯದ ಮಹಾತ್ಯಾಗ ಹರಳೆಯನವರೇ ತಾಯಿ ನೀವಿಬ್ಬರೂ ಶಿವನಿಗೆ ಎಷ್ಟು ಹತ್ತಿರವಿದ್ದೀರಿ ನಿಮ್ಮ ಭಕ್ತಿ ತ್ಯಾಗಕ್ಕೆ ಶಿವ ಬಹಳ ಮೆಚ್ಚಿದ್ದಾನೆ ಈ ಪವಿತ್ರ ಪಾದಕಗಳನ್ನು ಇಲ್ಲಿಡಬಾರದು ಇದನ್ನು ನಾನು ಯೋಗ್ಯವಾದ ಸ್ಥಾನದಲ್ಲಿ ಇರಿಸುತ್ತೇನೆ ತಂಗಯ್ಯ ಬೇಡ ತಂದೆ ಬೇಡ ಕೈಲಾಸದಂತಹ ನಿಮ್ಮ ತಲೆಯ ಮೇಲೆ ಇಟ್ಟುಕೊಳ್ಳಬೇಡಿ ಶಿವನ ಸೊತ್ತನ್ನು ಶಿವನಿಗೆ ಸಲ್ಲಿಸಬೇಕು ನಾನು ಅವನ ಆಳು ಆಳಿಗೆ ಅರಸನ ವೈಭವ ಕೂಡದು ಹರಳೆಯನವರೇ ನನ್ನ ತಲೆಯ ಕಾಗೆ ವೃಷ್ಟಿಸುವ ಹೊನ್ನ ಕಳಶವಾಗುವುದಕ್ಕಿಂತ ಒಡೆಯರು ಮೆಟ್ಟುವ ಇಂತಹ ಚಮ್ಮಾವಿಗೆ ಆಗುವುದೇ ಲೇಸು ಹರಳೆಯನವರೇ ನಾಳೆ ಇದನ್ನು ನೀವೇ ತೆಗೆದುಕೊಂಡು ಹೋಗಿ ಶಿವನ ಗುಡಿಗೆ ಒಪ್ಪಿಸಿ ಬನ್ನಿ ನನ್ನ ಆಸೆ ನಿಮ್ಮ ಸೇವೆ ಇವೆರಡನ್ನೂ ಸಲ್ಲಿಸಿದಂತಾಗುತ್ತದೆ ನಿನ್ನ ಚಿತ್ತ ಪ್ರಭು ಪ್ರಭು ನಾವು ಗುಡಿಗೆ ಹೋಗುವುದಾದರೂ ಹೇಗೆ ಕೀಳು ಜಾತಿಯವರೆಂದು ಬಾಗಿಲಲ್ಲೇ ತಡೆದು ಬಿಡುತ್ತಾರಲ್ಲ ಗುಡಿಯ ಕಟ್ಟಿಸಿದವನ ಹಕ್ಕು ಗುಡಿಯ ಮೇಲಲ್ಲದೆ ಶಿವನ ಮೇಲಲ್ಲ ಹರಳೆಯನವರೇ ಇನ್ನು ಮುಂದೆ ನೀವು ನಿಮ್ಮವರು ಎಲ್ಲರೂ ಎಲ್ಲಿಗೆ ಬೇಕಾದರೂ ಹೋಗಬಹುದು ಇದು ಇಂದಿನ ಕಲ್ಯಾಣದ ರಾಜ್ಯ ಶಾಸನ ಹೋಗಿ ಬನ್ನಿ ನೀವು ಬಡಭಾಗದ ದೇವರು ಬಸವಣ್ಣನವರೇ ಬರುತ್ತೇವೆ ಬಸವನ ಮನೆಯ ಬಾಗಿಲು ನಿಮಗೆ ಯಾವಾಗಲೂ ತೆರೆದಿದೆ ಬಡವರ ಭಾಗ್ಯ